ಕೊನೆಗೂ ಮತ್ತೆ ಮತ್ತೆ ಕಾಡುವಂತದ್ದು ಅಂಡರ್ ಪಾಸ್ ಯಾಕೆ ಮಾಡಬೇಕಾಯಿತು ಅನ್ನುವಂತದ್ದು ಮತ್ತೆ ಪ್ರಶ್ನೆ ಇದೆ ಸದಸ್ಯರೇ. ಅಲ್ಲ ಯಾಕಂತ ಹೇಳಿದ್ರೆ ಒಂದು ಗುತ್ತಿಗೆದಾರರಿಗೆ ಅಲ್ಲಿ ಯಾವುದೋ ಒಂದು ಯೋಜನೆ ಮೂಲಕ ಕಾಮಗಾರಿ ಆಗಬೇಕಿತ್ತು. ಜನರಿಗೆ ಬೇಕಾಗಿ ಇವತ್ತು ಯೋಜನೆ ತಯಾರಿಸಿದಲ್ಲ. ಯಾಕೋ ಇಲಾಖೆ ಕೂಡ ಯಾಕಂದ್ರೆ ಇಲಾಖೆಯ ಅವರಿಗೆ ಗುತ್ತಿಗೆದಾರರಿಗೆ ಒಂದು ಕಾಮಗಾರಿ ಬೇಕಾಗಿ ಅವರು ಕ್ರಿಯೆ ಯೋಜನೆ ಮಾಡ್ತಾರೆ ಬಿಟ್ರೆ ಆ ಪರಿಸರದ ಜನರಿಗೆ ಅಥವಾ ಒಂದು 106 ವರ್ಷಗಳ ಮುಂದೆ ಇದರ ಪ್ರಯೋಜನ ಬರಬೇಕು ಅನ್ನುವ ಒಂದು ಉದ್ದೇಶದಿಂದ ಅವರು ಈ ಯೋಜನೆಯನ್ನು ತಯಾರಿಸಿದಲ್ಲ. ನಿಜವಾಗಿ ಅಲ್ಲಿ 4 ರಸ್ತೆಯ ಜಂಕ್ಷನ್ ಇಚೆ ನೇಜಾರ ಕೆಮ್ಮಣ್ಣು ಅಥವಾ ಬೇರೆ ಬೇರೆ ಭಾಗವಾಗುವಂತ ಮುಖ್ಯ ಜಂಕ್ಷನ್ ಆಗಿರೋದ್ರಿಂದ ಅಲ್ಲಿ ಮೇಲ್ಸೇತುವೆ ನಿಜವಾಗಿ ಮೇಲ್ಸೇತುವೆ ಆಗಬೇಕಿತ್ತು. ಇವತ್ತಲ್ಲ ನಾಳೆ ಆದರೂ ಕೂಡ ಮೇಲ್ಸೇತುವೆಯನ್ನು ಮಾಡಬಹುದಿತ್ತು. ಮತ್ತೆ 2 ತಿಂಗಳ ಅಥವಾ 3 ತಿಂಗಳ ಇನ್ನು ಮಳೆಗಾಲ ಬರ್ತದೆ ಅನ್ನುವಾಗ ಯಾಕೆ ಇವರು ಮಳೆಗಾಲದ ಸಂದರ್ಭದಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು? ಒಂದು ಬಾರಿ ಅವರು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮುಚ್ಚಿ ಪುನಃ ಇನ್ನೊಂದು ಬೇರೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು. ಆ ಮುಂಚೆ ಮಾಡಿರುವ ಕಾಮಗಾರಿಯನ್ನು ನಿಲ್ಲಿಸುವಂತ ಉದ್ದೇಶ ಏನಿತ್ತು? ಅದು ಇವತ್ತು ನಿಗೂಢವಾಗಿದೆ. ಯಾಕೆ ನಿಲ್ಲಿಸಿದ್ದಾರೆ? ಒಂದು ಎರಡನೇದಾಗಿ ಇವತ್ತು ಸಂಪೂರ್ಣವಾಗಿ ಜಿಲ್ಲಾಡಳಿತ ಇದರಲ್ಲಿ ವಿಫಲವಾಗಿದೆ. ಜಿಲ್ಲೆಯ ಜಿಲ್ಲಾಡಳಿತ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಒಂದು ಗಮನ ಹರಿಸಿದ್ರೆ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತಾ ಇರಲೇ ಇತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ದೊಡ್ಡ ಮಟ್ಟದ ಹಾನಿ ಆಗ್ತದೆ ಉಡುಪಿ ಜಿಲ್ಲೆಯ ಜನರಿಗೆ. ಇದರ ಬಗ್ಗೆ ತಕ್ಷಣ ಜಿಲ್ಲಾಡಳಿತ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ದೊಡ್ಡ ಮಟ್ಟದ ಹಾನಿ ಉಡುಪಿ ಜಿಲ್ಲೆಯ ಜನರಿಗೆ ಆಗ್ತದೆ. ಈ ಬಗ್ಗೆ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಆಗ್ರಹವಾಗಿದೆ. ಇವತ್ತು ಬಹುತೇಕ ಕಡೆ ನಾವು ನೋಡ್ತಾ ಇದ್ದೇವೆ ಫ್ಲೈಓವರ್ ಅಥವಾ ಅಂಡರ್ ಪಾಸ್ ಕಾಮಗಾರಿಯಿಂದ ಏನೆಲ್ಲ ಅವಾಂತರ ಆಗಿದೆ ಅಂತೇಳಿ ನಮ್ಮ ಕರಾವಳಿ ಭಾಗದಲ್ಲಿ ನಾವು ಸಾಕಷ್ಟು ಉದಾಹರಣೆ ನೋಡ್ತಾ ಇದ್ದೇವೆ. ಬಹುಶಃ ಅದಕ್ಕೆ ಇದೊಂದು ಸೇರ್ಪಡೆ, ಬಟ್ ಇದೇ ರೀತಿ ಮುಂದುವರಿಯುತ್ತದೆ. ಇದಕ್ಕೆ ಯಾರು ಮತ್ತೆ ಯಾರು ಜವಾಬ್ದಾರರು? ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯ ಅಧಿಕಾರಿಗಳು ಆ ಸ್ಥಳಕ್ಕೆ ಬರಬೇಕಿತ್ತು. ಒಂದು ಎರಡನೇದಾಗಿ ಇವತ್ತು ಉಡುಪಿ ಮತ್ತೆ ಕುಂದಾಪುರ ಈ ಭಾಗದಲ್ಲಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ಟೋಲ್ ಅನ್ನು ವಸೂಲು ಮಾಡುವಂತ ನವಯುಗ ಕಂಪನಿ ಕೂಡ ಅಲ್ಲಿ ಒಂದು ಪಾತ್ರ. ಯಾಕಂದ್ರೆ ಅವರು ಆ ರಸ್ತೆಯಲ್ಲಿ ನವಯುಗ ಇವತ್ತು ಟೋಲ್ ಅನ್ನ ವಸೂಲಿ ಮಾಡುವಂತದ್ದು, ಅವರು ಕೂಡ ಅದರ ಬಗ್ಗೆ ಗಮನ ಹರಿಸಬೇಕಿತ್ತು. ಇವತ್ತು ಮುಖ್ಯ ಯಾವುದೇ ಅಧಿಕಾರಿ ಆ ಸ್ಥಳಕ್ಕೆ ಬರದೆ ಬಹುಶಃ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವತ್ತಿನವರೆಗೂ ಕೂಡ ಬಂದದ್ದು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹೊರತು ಬೇರೆ ಯಾವುದೇ ದೊಡ್ಡ ಮಟ್ಟದ ಅಧಿಕಾರಿಗಳು ಆ ಕಾಮಗಾರಿಯ ಪರಿಶೀಲನೆಗೆ ಇದುವರೆಗೆ ಬಂದಿರುವುದಿಲ್ಲ. ಇವತ್ತು ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತ ಮೊನ್ನೆ ಜಿಲ್ಲಾಧಿಕಾರಿಯವರು ಮತ್ತೆ ಕೆಲವು ಅಧಿಕಾರಿಯವರು ಭೇಟಿ ನೀಡಿ ಏನು ತಾತ್ಕಾಲಿಕ ಒಂದು ಪರಿಹಾರ ಹೇಳಿ ಹೋಗಿದ್ದಾರೆ ಬಿಟ್ರೆ ಅದು ಕಾರ್ಯರೂಪಕ್ಕೆ ಇದುವರೆಗೂ ಕೂಡ ಬರಲಿಲ್ಲ. ಇದಕ್ಕೆ ಹೊಣೆ ಯಾರು? ಒಂದೇ ಗುತ್ತಿಗೆದಾರನ ನೇರವಾಗಿ ಹೊಣೆ ಮಾಡಬೇಕು, ಮತ್ತೆ ಅದರೊಟ್ಟಿಗೆ ಇಲಾಖೆ ಅಧಿಕಾರಿಗಳನ್ನು ಯಾರು ಇವತ್ತು ಇದನ್ನ ಕ್ರಿಯಾ ಯೋಜನೆ ತಯಾರಿಸಿದ್ದಾರೆ ಅವರನ್ನು ಕೂಡ ಇದಕ್ಕೆ ಹೊಣೆಗಾರಿಕೆಯನ್ನು ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸ ಆಗಬೇಕಾಗಿದೆ.